ನನಗೆ ಹೈಕಮಾಂಡ್ ಅವರು ತಂದೆಯವರಿಗೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ನಿನ್ನೆ ತಾನೇ ತಂದೆಯವ್ರ ಜೊತೆ ಫೋನ್ ಮಾಡಿದ್ದೆ ವರ್ಣಾಕ್ಷೇತ್ರದ ವಿಚಾರ ಮಾತನಾಡೋದಕ್ಕೆ, ಇಲ್ಲೇ ತಾನಪುರದ ವಿಚಾರನೂ ಕೂಡ ಮಾತನಾಡೋದಕ್ಕೆ ಫೋನ್ ಮಾಡಿದ್ದೆ. ಆವಾಗ ತಂದೆಯವ್ರೇನು ಪ್ರಸ್ತಾಪ ಮಾಡಲಿಲ್ಲ ಈ ರೀತಿ ಹೈಕಮಾಂಡ್ ಅವರು ಏನು ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ಗೊತ್ತಿಲ್ಲ ನನಗೆ ಹೈಕಮಾಂಡ್ ಅವರು ಆ ಥರ ಸೂಚನೆ ಕೊಟ್ಟರು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಮತ್ತು ಕೋಲಾರದಲ್ಲಿ ರಿಸ್ಕ್ ಇದೆ ಅದಕ್ಕೋಸ್ಕರ ವರ್ಣಾದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳೋದು ಸರಿಯಲ್ಲ ಅಂತ ನನಗೆ ಕಾಣುತ್ತೆ. ಯಾಕೆಂದರೆ ಕೋಲಾರದಲ್ಲಿ ಖಂಡಿತ ಯಾವುದೇ ರಿಸ್ಕ್ ಇಲ್ಲ. ಹಲವಾರು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಅಲ್ಲಿನ ಶಾಸಕರೇ ಅಥವಾ ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರೇ ನೀವು ಬಂದು ನಿಂತ್ಕೊಳ್ಳಿ ನಮ್ಮ ಕ್ಷೇತ್ರದಲ್ಲಿ ಅಂತ ಕರೆದಿದ್ದಾರೆ. ವರ್ಣಾ ಕ್ಷೇತ್ರನೂ ಸೇರಿದ ಹಾಗೆ ಇವತ್ತು ಬಾದಾಮಿ ಕ್ಷೇತ್ರದ ಜನತೆ ಕೂಡ ನಾವೇ ಹೆಲಿಕಾಪ್ಟರ್ಗೆ ದುಡ್ಡು ಹಾಕ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕ್ಷೇತ್ರದಲ್ಲಿ ಬಹುಶಃ ಯಾದಗಿರಿ ಅನಿಸುತ್ತೆ, ಅಲ್ಲಿ ಬಿ ಜೆ ಪಿ ಅವರೇ ನಾವು ದುಡ್ಡು ಹಾಕ್ತೀವಿ ಬಂದು ನಿಂತ್ಕೊಳ್ಳಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ತಂದೆಯವರು ಕೋಲಾರ ಮೈಸೂರಿಗೆ ಹತ್ತಿರ ಇರುತ್ತೆ ಅಂತ ಹೇಳಿ ಬೆಂಗಳೂರಿಗೆ ಹತ್ತಿರ ಇದೆ ಅಂತ ಹೇಳಿ ಅವರು ಕೋಲಾರನ್ನ ಆಯ್ಕೆ ಮಾಡಿಕೊಂಡಿದ್ರು. ಮತ್ತು ಕೋಲಾರದಲ್ಲಿ ಆಗಲಿ ಅಥವಾ ಬೇರೆ ಇನ್ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿ ಕರೆದಿಲ್ಲ ತಂದೆಯವ್ರನ್ನ ಕರೆದಾರೆ ಬಂದು ಕಂಟೆಸ್ಟ್ ಮಾಡಿ ಅಂತ ಹೇಳಿ ಅಲ್ಲಿ ಎಲ್ಲಿ ನಿಂತ್ಕೊಂಡ್ರು ಕೂಡ ಸ್ಪರ್ಧೆ ಮಾಡಿದ್ರು ಕೂಡ ತಂದೆಯವರು ಗೆಲ್ತಾರೆ, ಅವ್ರಿಗೆಲ್ಲೂ ಕೂಡ ರಿಸ್ಕ್ ಅನ್ನೋದಿಲ್ಲ. ಸೊ ಹಾಗಾಗಿ ಎಷ್ಟರ ಮಟ್ಟಿಗೆ ಹೈಕಮಾಂಡ್ ಅವರು ಈ ರೀತಿ ಸೂಚನೆ ಕೊಟ್ಟರು ಸುದ್ದಿ ನಿಜ ಸುಳ್ಳು ಅನ್ನೋದು ಗೊತ್ತಿಲ್ಲ. ತಂದೆಯವರು ಬಂದ ಮೇಲೆ ಅವರು ಸ್ಪಷ್ಟನೆ ಕೊಟ್ಟರು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.